ಶ್ರೀರಾಮನಿಗೆ ರಾಮ ಎನ್ನುವ ಹೆಸರು ಮಾತ್ರವಲ್ಲ, ಇನ್ನೂ ಸಾಕಷ್ಟು ಹೆಸರುಗಳಿವೆ. ಅದರಲ್ಲೂ ಆತನ 108 ಹೆಸರುಗಳು ಅತ್ಯಂತ ಪರಿಣಾಮಕಾರಿಯಾಗಿದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ರಾಮನ ಹೆಸರನ್ನು ಜಪಿಸುತ್ತಾರೆ. ನಾವಿಂದು ಭಗವಾನ್ ಶ್ರೀರಾಮನ 10 ಮುಖ್ಯವಾದ ಹೆಸರುಗಳು ಮತ್ತು ಅವುಗಳ ಮಹಿಮೆಯನ್ನು ತಿಳಿಯೋಣ. ಮೊದಲನೆಯದಾಗಿ ಶ್ರೀರಾಮ. ಭಗವಾನ್ ಶ್ರೀರಾಮನನ್ನು ರಾಮ ಎಂದು ಹೆಚ್ಚಾಗಿ ಕರೆಯುತ್ತಾರೆ. ಈ ಹೆಸರು ಎಲ್ಲೆಡೆಯೂ ಪ್ರಸಿದ್ಧ. ಯಾರಲ್ಲಿ ಯೋಗಿಗಳು ಸಂತುಷ್ಟರಾಗುತ್ತಾರೋ ಆ ಹೆಸರೇ ರಾಮ. ಇದನ್ನು ರಾಮ ನಾಮವೆಂದು ಕರೆಯಲಾಗುತ್ತದೆ. ರಾಮನ ಈ ಹೆಸರನ್ನು ಪಠಿಸುವುದರಿಂದ ನಮ್ಮ ಮನಸ್ಸು ಮತ್ತು ಮೆದುಳು ಶಾಂತತೆಯನ್ನು ಪಡೆದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಈ ಹೆಸರನ್ನು ಪಠಿಸುವ ಮೂಲಕ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಿರಿ. ಎರಡನೆಯದಾಗಿ ರಮಾಪತಿ. ರಮಾಪತಿ ಎನ್ನುವುದು ಭಗವಾನ್ ರಾಮನ ಇನ್ನೊಂದು ಹೆಸರಾಗಿದ್ದು, ರಮಾಪತಿ ಎಂದರೆ ಸೀತಾದೇವಿಯ ಪತಿ ಎಂಬರ್ಥವನ್ನು ನೀಡುತ್ತದೆ. ರಾಮನ ಈ ರಮಾಪತಿ ಎನ್ನುವ ಹೆಸರನ್ನು ಜಪಿಸುವುದರಿಂದ ಮದುವೆಗೆ ಸಂಬಂಧಿಸಿದ ಪ್ರತಿಯೊಂದು ಅಡೆತಡೆಗಳು ದೂರಾಗುತ್ತದೆ. ಮೂರನೆಯದಾಗಿ ರಘುನಾಥ. ಭಗವಾನ್ ಶ್ರೀರಾಮನು ರಘುವಂಶಕ್ಕೆ ಸೇರಿದವನಾಗಿದ್ದನು. ಈತನ ಕುಲ ರಘುವಂಶವಾದ್ದರಿಂದ ಆತನನ್ನು ರಘುನಾಥ ಎಂದು ಕರೆಯಲಾಗುತ್ತದೆ. ರಾಮನ ಈ ಹೆಸರನ್ನು ಜಪಿಸುವುದರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳುವಿರಿ. ನಾಲ್ಕನೆಯದಾಗಿ ಅವಧೇಶ. ನೀವು ನಿಮ್ಮ ಉದ್ಯೋಗದಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ಅಡಚಣೆ ಅಥವಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಉದ್ಯೋಗದಲ್ಲಿ ಬಡ್ತಿಯ ಭರವಸೆಗಳು ಕೈಗಾರಿ ಹೋಗುತ್ತಿದ್ದರೆ ಅದರಿಂದ ಮುಕ್ತರಾಗಲು ರಾಮನ ಈ ಹೆಸರನ್ನು ನೀವು ತೆಗೆದುಕೊಳ್ಳಬೇಕು. ಇದರಿಂದ ನೀವು ಉದ್ಯೋಗ ಕ್ಷೇತ್ರದಲ್ಲಿ ರಾಮನ ಈ ಹೆಸರನ್ನು ತೆಗೆದುಕೊಂಡರೆ ಮಾಡಲು ಹೊರಟ ಎಲ್ಲಾ ಕಾರ್ಯದಲ್ಲೂ ಯಶಸ್ವಿಯಾಗುತ್ತಾರೆ. ಐದನೆಯದಾಗಿ ಶ್ರೀಮನ್ ರಾಜೇಂದ್ರ. ಶ್ರೀ ಸಂಪನ್ನರು, ರಾಜರ ರಾಜ, ಚಕ್ರವರ್ತಿ, ಸಾಮ್ರಾಟ್ ಎಂಬುದನ್ನು ರಾಮನ ಹೆಸರು ವರ್ಣಿಸುತ್ತದೆ. ರಾಮನ ಈ ನಾಮವನ್ನು ಜಪಿಸುವುದರಿಂದ ವ್ಯಕ್ತಿಯ ಗೌರವ ಹೆಚ್ಚುತ್ತದೆ. ಸಮಾಜದಲ್ಲಿ ಗೌರವಯುತರಾಗಿ ಬದುಕಬೇಕೆಂದು ಬಯಸುವವರು ರಾಮನ ಈ ಹೆಸರನ್ನು ದಿನಕ್ಕೆ ಒಮ್ಮೆಯಾದರೂ ಪಠಿಸಬಹುದು. ಆರನೆಯದಾಗಿ ರಾಮಭದ್ರ. ಶ್ರೀರಾಮನ ರಾಮಭದ್ರ ಎನ್ನುವ ಹೆಸರು ಕಲ್ಯಾಣಮಯ ಎಂಬರ್ಥವನ್ನು ನಮಗೆ ನೀಡುತ್ತದೆ. ನೀವು ರಾಮನ ಈ ಹೆಸರನ್ನು ಪಠಿಸುವುದರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ಕಲ್ಯಾಣವನ್ನು ಕಾಣುತ್ತೀರಿ. ಹಾಗೂ ಜೀವನದಲ್ಲಿ ಯಾವ ವ್ಯಕ್ತಿ ತಾನು ಅಭಿವೃದ್ಧಿಯಾಗಬೇಕೆಂದು ಬಯಸುತ್ತಾನೋ ಅವನು ರಾಮನ ಈ ಹೆಸರನ್ನು ಪಠಿಸಬೇಕು. ಇದು ನಿಮ್ಮ ಜೀವನದಲ್ಲಿ ಮಂಗಳಕರ ಫಲಿತಾಂಶವನ್ನು ಒದಗಿಸುತ್ತದೆ. ಏಳನೆಯದಾಗಿ ರಾಮಚಂದ್ರ. ರಾಮಚಂದ್ರ ಎನ್ನುವ ಹೆಸರು ರಾಮನು ಚಂದ್ರನಷ್ಟೇ ತಿಳಿಯಾದ ಮನಸ್ಸುಳ್ಳವನೆಂದು ವಿವರಿಸುತ್ತದೆ. ರಾಮಚಂದ್ರನು ಚಂದ್ರನಂತೆ ಸುಂದರ ಮತ್ತು ಆಕರ್ಷಕ ಕಾಯವನ್ನು ಹೊಂದಿದವನಾಗಿದ್ದನು. ಶ್ರೀರಾಮನ ರಾಮಚಂದ್ರ ಎನ್ನುವ ಹೆಸರನ್ನು ನಾವು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ದೊರೆಯುತ್ತದೆ. ಎಂಟನೆಯದಾಗಿ ದಶಗ್ರೀವ ಶಿರೋಹರ. ರಾವಣನು 10 ತಲೆಗಳನ್ನು ಹೊಂದಿರುವ ಕಾರಣ ಅವನನ್ನು ದಶಾನನ ದಶಕಂಠ ರಾವಣ ಎಂದು ಕರೆಯಲಾಗುತ್ತಿತ್ತು. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ ತನ್ನ ಸೆರೆಯಲ್ಲಿ ಇಟ್ಟುಕೊಂಡಾಗ ಸೀತೆಯನ್ನು ರಕ್ಷಿಸಲು ರಾಮನು ರಾವಣನ 10 ತಲೆಯನ್ನು ಕಡಿದು ಹಾಕುತ್ತಾನೆ. ಶ್ರೀರಾಮನ ಈ ಹೆಸರನ್ನು ಪಠಿಸುವುದರಿಂದ ನೀವು ನಿಮ್ಮ ಎಲ್ಲಾ ರೀತಿಯ ಶತ್ರುಗಳಿಂದ ಅಂತರವನ್ನು ಕಾಯ್ದುಕೊಳ್ಳಬಹುದು. ಒಂಬತ್ತನೆಯದಾಗಿ ಸದಾ ಹನುಮಂತಾಶ್ರಯ. ಭಗವಾನ್ ಹನುಮಂತನ ಹೃದಯ ಕಮಲದಲ್ಲಿ ನೆಲೆಸಿರುವವನು. ಶ್ರೀರಾಮನ ಈ ಹೆಸರನ್ನು ಪಠಿಸುವುದರಿಂದ ನೀವು ಆಂಜನೇಯ ಸ್ವಾಮಿಯ ಮತ್ತು ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹತ್ತನೆಯದಾಗಿ ಹರಿ. ಹರಿ ಎನ್ನುವುದು ವಿಷ್ಣುವಿನ ಚಿರಪರಿಚಿತ ಹೆಸರುಗಳಲ್ಲಿ ಇಂದಾಗಿದೆ. ರಾಮನ ಈ ಹೆಸರಿನ ಪಠಣವು ನಿಮ್ಮ ಎಲ್ಲಾ ರೀತಿಯ ಪಾಪಗಳನ್ನು ನಾಶ ಮಾಡುತ್ತದೆ. ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ಇದು ನಿಮ್ಮ ಮನಸ್ಸನ್ನು ಶುದ್ಧವಾಗಿಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಹೊಸ ವಿಡಿಯೋ ನವೀಕರಣಗಳನ್ನು ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ.